ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತಿಸುತ್ತೇನೆ. ಗೋವಾ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದ ಕರ್ನಾಟಕದ ಮೀನುಗಾರರು. ಕಳೆದ ಒಂದು ತಿಂಗಳಿನಿಂದ ಹೊರ ರಾಜ್ಯದ ಸರಬರಾಜಾಗುತ್ತಿರುವ ಮೀನಿನಲ್ಲಿ ಫಾರ್ಮಾಲಿನ್ ಎನ್ನುವ ವಿಷಕಾರಿ ರಾಸಾಯನಿಕ ಅಂಶವಿದೆ ಎಂದು ಗೋವಾ ಸರ್ಕಾರ ಹೊರ ರಾಜ್ಯದ ಮೀನು ಆಮದಿಗೆ ನಿಷೇಧ ಹೇರಿತ್ತು. ಇದರಿಂದ ಹೊರ ರಾಜ್ಯಗಳ ಮೀನುಗಾರರಿಗೆ ಹಾಗೂ ವ್ಯಾಪಾರಿಗಳಿಗೆ ನಷ್ಟ ಉಂಟಾಗಿತ್ತು. ಆದರೆ ಉತ್ತರ ಕನ್ನಡ ಜಿಲ್ಲೆ ಮತ್ತು ಕೇರಳ ರಾಜ್ಯದ ಮೀನುಗಳ ಬಗ್ಗೆ ಪ್ರತ್ಯೇಕವಾಗಿ ಪರಿಶೀಲನೆ ಮಾಡದೆ ನಿಷೇಧ ಹೇರಿದ್ದು, ಉತ್ತರ ಕನ್ನಡವು ಸೇರಿ ರಾಜ್ಯದ ಕರಾವಳಿಯಿಂದ ಗೋವಾಕ್ಕೆ ಸಾಗಿಸುವ ಮೀನುಗಳಿಗೆ ಕೇವಲ ಮಂಜುಗಡ್ಡೆಯನ್ನು ಮಾತ್ರ ಬಳಸಲಾಗುತ್ತಿದ್ದರೂ ಅದನ್ನು ಗಮನಕ್ಕೆ ತೆಗೆದುಕೊಳ್ಳದೆ ಗೋವಾ ಸರ್ಕಾರ ಎಲ್ಲ ರಾಜ್ಯಗಳ ಮೀನುಗಳಿಗೆ ಈ ಮೊದಲು ನಿಷೇಧ ಹೇರಿತ್ತು. ಗೋವಾ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದ ಮೀನಿಗೆ ನಿಷೇಧ ಹೇರಿದ ಹಿನ್ನೆಲೆಯಲ್ಲಿ ಇಂದು ಕಾರವಾರದ ಗಡಿ ಭಾಗದ ಮಾಜಾಳಿಯಲ್ಲಿ ಗೋವಾದಿಂದ ಕಾರವಾರಕ್ಕೆ ಬರುವ ಮೀನು ಲಾರಿಗಳನ್ನು ತಡೆಹಿಡಿದು ಮೀನುಗಾರರು ಬೃಹತ್ ಪ್ರತಿಭಟನೆ ನಡೆಸಿದರು. ಗೋವಾ ಸರ್ಕಾರ ಹಿಂದಿನಂತೆ ಕರ್ನಾಟಕದ ಮೀನುಗಳನ್ನು ರಫ್ತುಗೊಳಿಸಲು ಅವಕಾಶ ನೀಡುವಂತೆ ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಜಿಲ್ಲೆಯ ನಾನಾ ಕಡೆಯಿಂದ ಮೀನುಗಾರರು ಆಗಮಿಸಿದ್ದರು. ನಮ್ಮ ಮೀನಿಗೆ ಅವಕಾಶ ನೀಡದೇ ಇದ್ದರೆ ನಾವು ಗೋವಾ ರಾಜ್ಯದ ಮೀನು ಲಾರಿಗಳನ್ನು ತಡೆಯುತ್ತೇವೆ ಎಂದು ಗೋವಾ ರಾಜ್ಯಕ್ಕೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಹಾಗೂ ನಿರ್ಬಂಧ ಹಿಂದಕ್ಕೆ ಪಡೆಯದೇ ಇದ್ದರೆ ಉಗ್ರ ಹೋರಾಟ ನಡೆಸುತ್ತೇವೆ ಎಂದಿದ್ದಾರೆ. ಇದರಿಂದ ಕಾರವಾರ ಹಾಗೂ ಗೋವಾ ಮೀನಿನ ವ್ಯಾಪಾರ ವಹಿವಾಟು ಮೊಟಕುಗೊಳ್ಳುವುದರಲ್ಲಿ ಎರಡು ಮಾತಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.